ಕಣ ಕಣದಲ್ಲೂ ಜನರ ಪ್ರೀತಿ ಈ ನಾಡಿಗೆ ಇವರೇ ಕೀರ್ತಿ ಇವರಿರಲು ನಮಗೆ ಇಲ್ಲ ಭೀತಿ ಬಡವರಿಗೆ ನೀ ಶ್ರೀಕಾರ ನಿಮ್ಮ ಹೆಸರಲ್ಲಿದೆ ಜಯಕಾರ ಈ ನಾಡು ಹೆತ್ತ ಹೆಮ್ಮೆಯ ಕುವರ ನಿಮ್ಮ ಒಂದು ನಿರೀಕ್ಷೆಗೆ ಸರ್ಕಾರಗಳ ಕಾರ್ಯಕ್ರಮಗಳು ನಿಮ್ಮೊಳಗೆ ತಲುಪಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ನಾನು ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅದು ಸ್ವತಂತ್ರವಾದ ಸರ್ಕಾರ ಅಲ್ಲ ಯಾವುದೋ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಕಡಿಮೆ ಅವಧಿಗೆ ಮಾಡಿದಂಥದ್ದು ನಾನು ಹಲವಾರು ಅಭಿವೃದ್ಧಿಯ ಒಂದು ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನು ತರಬೇಕು ಅಂತಿದ್ರು ಸಿಕ್ಕಂಥ ಅವಧಿಯಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ನಿರೀಕ್ಷೆಗೆ ಮತ್ತು ನಾನೇನು ಕಲಿಸ್ಕೊಂಡಿದ್ದೆ ಆ ಕಾರ್ಯಕ್ರಮವನ್ನು ಸಂಪೂರ್ಣ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಿಲ್ಲ ತಮಗೆ ನೆನಪಿರಬಹುದು 2006 ನಾನು ಪ್ರಥಮ ಬಾರಿಗೆ ಒಂದು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆದಾಗ ರಾಜ್ಯದಲ್ಲಿ ಇದ್ದಂಥ ಶಾಲೆಗಳ ಸಂಖ್ಯೆ ಪ್ರಥಮ ದರ್ಜೆ ಕಾಲೇಜುಗಳು ಸ್ವಾತಂತ್ರ್ಯ ಬಂದ ನಂತರ ನಾನು ಮುಖ್ಯಮಂತ್ರಿ ಆಗುವವರೆಗೆ ಕೇವಲ 169 ಕಾಲೇಜುಗಳಿವೆ ನಾನು ಮುಖ್ಯಮಂತ್ರಿ ಆದಮೇಲೆ ಒಂದೇ ವರ್ಷದಲ್ಲಿ 180 ಕಾಲೇಜುಗಳನ್ನು ಪ್ರಾರಂಭ ಮಾಡಿ 450 ಜೂನಿಯರ್ ಕಾಲೇಜ್ ಪ್ರಾರಂಭ ಮಾಡಿ 1400 ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು ಈಗ ಆ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಕಟ್ಟಡಕ್ಕೂ ದುಡ್ಡು ಕೊಟ್ಟಿದೆ ಅದರ ಜೊತೆಗೆ 56,000 ಜನ ಶಿಕ್ಷಕರನ್ನ ನಮ್ಮ ರಾಜ್ಯದಲ್ಲಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿಕೊಟ್ಟೆ 56,000 ಜನ ಯುವಕರಿಗೆ ಅದರಲ್ಲಿ 50% ಗ್ರಾಮೀಣ ಹೆಣ್ಣುಮಕ್ಕಳಿಗೆ ಕೆಲಸ ತರಬೇಕು ಅದಾದ ನಂತರ ಆ ಮಟ್ಟದಲ್ಲಿ ಯಾವುದೇ ಸರ್ಕಾರಗಳು ಮತ್ತೆ 12 ವರ್ಷದ ಕೆಲಸಗಳು ಮಾಡಲಿಲ್ಲ ಈಗ ಇಲ್ಲಿ ಶಾಲಾ ಕೊಠಡಿ ಬಗ್ಗೆ ನಮ್ಮ ಗ್ರಾಮದ ಮಕ್ಕಳು ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಟಿದ್ದಾರೆ ಮೇಲ್ಛಾವಣಿ ಕುಸಿತ ಆಗಿರ್ತಕ್ಕಂಥದ್ದು 6 ಕೊಠಡಿಗಳು ಮೇಲ್ಛಾವಣಿ ರಿಪೇರಿ ಆಗಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಮತ್ತು ಸ್ಮಾರ್ಟ್ ಕ್ಲಾಸ್ಗಳಾಗಬೇಕು ಅಂತ ಒಂದು ಅರ್ಜಿ ಕೊಟ್ಟಿದ್ದಾರೆ ಇದು ನಮ್ಮ ಈ ಪಂಚರತ್ನ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ನಮ್ಮ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದು ಅದರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ LKGಯಿಂದ 12ನೇ ತರಗತಿವರೆಗೆ ಒಂದೇ ಒಂದು ಚೌಕಟ್ಟಿನಲ್ಲಿ ಸ್ಕೂಲ್ಗಳು ಕಟ್ಟಡ ಆಗಿ LKGಯಿಂದ 12ನೇ ತರಗತಿವರೆಗೆ ಪಾಠ ಅವರಿಗೆ ಖಾಸಗಿ ಶಾಲೆಗಿಂತ ಚೆನ್ನಾಗಾಗಬೇಕು ಶಿಕ್ಷಣ ಆ ರೀತಿಯ ಶಾಲೆಗಳನ್ನು ಕಟ್ಟಬೇಕು ಒಳ್ಳೆಯ ಶಿಕ್ಷಕರನ್ನ ನೇಮಕ ಮಾಡಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನು ಶಿಕ್ಷಣ ದೊರಕ್ತಾ ಇದೆ ಅದಕ್ಕೆ ಸರಿಸಮನಾದಂಥ ಶಿಕ್ಷಣ ನಮ್ಮ ಹಳ್ಳಿಯ ಮಕ್ಕಳಿಗೂ ದೊರಕಬೇಕು ಇದು ನಮ್ಮ ಕಾರ್ಯಕ್ರಮ ಇದು ಪಂಚರತ್ನ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮ ಏನು ಘೋಷಣೆ ಮಾಡಿದ್ದೇವೆ ಅದರಲ್ಲಿ ನಮ್ಮ ಮಕ್ಕಳು ಸ್ಮಾರ್ಟ್ ಕ್ಲಾಸ್ ಬೇಕು ಅಂತಕ್ಕಂಥದ್ದು ಗ್ರಂಥಾಲಯ ಇಲ್ಲ ಅಂತಕ್ಕಂಥದ್ದು ಇದೆಲ್ಲ ಏನಿದೆ ಅದೆಲ್ಲ ಒಳಗೊಂಡಿರ್ತದೆ ಲೈಬ್ರರಿಗಳ ಜೊತೆಗೆ ನಿಮ್ಮ ಲ್ಯಾಬ್ರೇಟರಿ ಫೆಸಿಲಿಟೀಸ್ಗಳು ಏನಾಗಬೇಕು ಮತ್ತು ಮಕ್ಕಳ ಸಣ್ಣ ಮಕ್ಕಳ ಒಂದು ಎಲ್ಲ ರೀತಿಯ ಶಿಕ್ಷಣಕ್ಕೆ ಅನುಕೂಲಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 30 ಬೆಡ್ಗಳಿರ್ತಕ್ಕಂಥ ಆಸ್ಪತ್ರೆಗಳು ಆಸ್ಪತ್ರೆಗಳಲ್ಲಿ 3 ಜನ ವೈದ್ಯರು 30 ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಿ ನಿಮ್ಗೆ ಏನೇ ಕಾಯಿಲೆಗಳು ಬಂದರೂ ನೀವೆಲ್ಲ ದೊಡ್ಡ ನಗರ ಪ್ರದೇಶಕ್ಕೆ ಹೋಗಬೇಕಾಗಿಲ್ಲ ತಮ್ಮ ಹಳ್ಳಿಗಳಲ್ಲೇ 24 ಗಂಟೆನೂ ಉಚಿತವಾದಂಥ ಆರೋಗ್ಯದ ಸೇವೆ ಒಳ್ಳೆಯ ತಜ್ಞ ಡಾಕ್ಟರ್ಗಳಿಂದ ನಿಮಗೆ ದೊರಕಬೇಕು ಆ ರೀತಿಯ ಒಂದು ಕಾರ್ಯಕ್ರಮ ತರಬೇಕು ಅನ್ನೋದು ಪಂಚರತ್ನ ಕಾರ್ಯಕ್ರಮದ 2ನೇ ಕಾರ್ಯಕ್ರಮ ಅದರ ಜೊತೆಗೆ ಇತ್ತೀಚೆಗೆ ನಿಮಗೆಲ್ಲ ನಿಮಗೂ ಈ ಊರಿನಲ್ಲೂ ಯಾರಿಗಾದರೂ ಕಿಡ್ನಿ ಕಾಯಿಲೆಗೆ ಒಳಗಾಗಿ ಇಲ್ಲ ಮತ್ತಿನ್ಯಾರು ದೊಡ್ಡ ಕಾಯಿಲೆ ಆದಾಗ 10 ಲಕ್ಷ 20 ಲಕ್ಷ ರೂಪಾಯಿ ಖರ್ಚು ಆಗ್ತದೆ ದುಡ್ಡಿರೋದಿಲ್ಲ ನಿಮ್ಗಳ ಹತ್ರ ಸಾಲ ಮಾಡ್ತೀರಿ ಇಲ್ಲ ನಿಮ್ಮ ಕುಟುಂಬದ ಒಂದು ಭೂಮಿನೋ ಮತ್ತಿನ್ನೇನೋ ಇರ್ತಕ್ಕಂಥ ಮಾರಾಟ ಮಾಡಿ ಜೀವ ಉಳಿಸ್ಲಿಕ್ಕೆ ಹೋಗ್ತೀರಿ ಒಂದೊಂದು ಸಾರಿ ಜೀವ ಉಳಿಯೋದಿಲ್ಲ ನಿಮ್ಮ ಆಸ್ತಿನೂ ಉಳಿಯೋದಿಲ್ಲ ಅದರಿಂದ ಇವತ್ತು ಯಾವುದೇ ರೀತಿಯ ದೊಡ್ಡ ಕಾಯಿಲೆಗಳು ಬಂದಾಗ ಸರ್ಕಾರದಿಂದಲೇ ಅದು 20 ಲಕ್ಷದ ಕಾಯಿಲೆ ಇರಲಿ 30 ಲಕ್ಷ ಖರ್ಚಾಗಲಿ ಸರ್ಕಾರವೇ ಅದೆಲ್ಲ ಹಣ ಭರಿಸಬೇಕು ನೀವು ಸಾಲಗಾರರಾಗಬಾರದು ಇದು ಆರೋಗ್ಯದ ಒಂದು
ವ್ಯವಸ್ಥೆಯಲ್ಲಿ ತರ್ತಕ್ಕಂಥ ಪ್ರಮುಖವಾದಂಥ ಕಾರ್ಯಕ್ರಮಗಳು ಮತ್ತು ರೈತರು ಈಗ ಬರ್ಬೇಕಾದ್ರೆ ಕೇಳಿದೆ ಈಗ ನಿಮ್ಮ ಕೃಷಿ ಪತ್ತಿನ ಬ್ಯಾಂಕ್ ಅಂತೇಳಿ ಇಲ್ಲೇನು ಬೋರ್ಡ್ ನೋಡಿದ್ರು ಸಹಕಾರಿ ಸಂಘ ಎಷ್ಟು ಸಾಲ ಮನ್ನಾಗಿದೆ ಅಂತೇಳಿ ನಮ್ಮ ರಾಜ ವೆಂಕಟಪ್ಪ ನಾಯಕ ಅವರು ಕೇಳ್ತಾ ಇದ್ರು. ಈ ಊರಿನ ಪ್ರಮುಖರು ಹೇಳ್ತಾ ಇದ್ದಾರೆ ಇದು ಒಂದೇ ಬ್ಯಾಂಕಲ್ಲಿ 13 ಕೋಟಿ ಸಾಲ ಮನ್ನಾಗಿದೆ ಅಂತೇಳಿ, ಇದು ಒಂದೇ ಗ್ರಾಮ, ಇದು ಒಂದೇ ಬ್ಯಾಂಕಲ್ಲಿ. ಇದು ಯಾವ ರೀತಿಯಲ್ಲಿ ನಾನು ರೈತರ ಒಂದು ಬದುಕಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇವೆ. ಇವತ್ತು ನಮ್ಮ ಪಕ್ಷ ಹೊರತುಪಡಿಸಿ ಬೇರೆ ಪಕ್ಷಗಳು ರೈತರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಹಲವಾರು ಬೆಳೆ ಬೆಳೆದಂಥ ರೈತರು ಬೀದಿಗೆ ಬಂದಿದ್ದಾರೆ. ಈಗ ಮಳೆ ಆದರೆ ಸರಿಯಾದ ರೀತಿಯ ಬೆಳೆ ಹಾನಿ ಪರಿಹಾರ ಕೊಡಲ್ಲ, ಬೆಳೆ ವಿಮೆ ಕಾರ್ಯಕ್ರಮ ಸರಿಯಾಗಿ ತಲುಪಲ್ಲ, ಮತ್ತು ನಷ್ಟ ಆಗಿರೋದಕ್ಕೆ ದುಡ್ಡಿಲ್ಲ. ಈ ಹಲವಾರು ಸಮಸ್ಯೆ, ಕೆಲವರು ಭೂಮಿ ಇರೋದಿಲ್ಲ, ಕೆಲವರು ಭೂ ಮಾಲೀಕರಿಂದ ಲೀಸ್ಗೆ ಆ ವರ್ಷಕ್ಕೆ ಕೃಷಿ ಮಾಡಲಿಕ್ಕೆ ಅಂತೇಳಿ ಅವರಿಂದ ಇಲ್ಲಿ ನಿಮ್ಮಲ್ಲಿ ಅದಕ್ಕೆ ಏನಂತ ಕರಿತೀರಿ ಗೊತ್ತಿಲ್ಲ ನನಗೆ. ಆ ಲೀಸ್ ಅಂತಲೇ ಕರೆಯೋದಾ? ಇಲ್ಲ ಇನ್ನೊಂದೇನೋ ಹೆಸರು ಬಿದರ್ ಕಡೆ ಏನೋ ಕರೀತಾರೆ ಹಾಂ ಪಾಲಿಗೆ. ಅದು ತಗೋತೀರಿ ಅವರಿಗೆ ತಿಂಗಳ ಕುಚ್ಚಿಗೆ 15,000 ರೂ 20,000 ರೂ ಕರಾರು ಮಾಡ್ಕೊಂಡಿರ್ತೀರಿ. ಈಗ ಬೆಳೆ ನಾಶ ಆದರೆ ಈಗ ಹಾಕಿದ ಬಿತ್ತನೆ ಬೀಜ ದುಡ್ಡು ಬರೋಲ್ಲ, ಖರ್ಚು ವೆಚ್ಚ. ಇನ್ನು ಅವರಿಗೆ ಆ ಭೂ ಮಾಲೀಕರಿಗೆ 15,000 ರೂ 20,000 ರೂ ಕೊಡಬೇಕಾಗ್ತದೆ, ಎಲ್ಲಿಂದ ತಂದು ಕೊಡ್ತೀರಿ? ಈ ಹಲವಾರು ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀರಿ. ಇದೆಲ್ಲದಕ್ಕೆ ಪರಿಹಾರ ರೈತ ಚೈತನ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮ ತರ್ತಾ ಇದ್ದೇನೆ. ಯಾವುದೇ ರೀತಿಯಲ್ಲಿ ನಮ್ಮ ರೈತರು ಸಾಲಗಾರರಾಗಬಾರದು, ಭೂಮಿ ಇರಲಿ ಭೂಮಿ ಇಲ್ಲದೆ ಹೋಗಲಿ, ಎಲ್ಲರಿಗೂ ಇವತ್ತು ಉತ್ತಮ ಅಂತ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಕಾರ್ಯಕ್ರಮ ತರೋದು. ಮತ್ತು ನಮ್ಗೆ ಬರಬೇಕಾದ್ರೆ ಈಗ ಉದುಕು ನೋಡ್ಕೊಂಬಂದೆ, ಈಗ ದೇವರಾಯನ ಚೌಡನ ಹತ್ರ ಚರ್ಚೆ ಮಾಡ್ತಾ ಬಂದೆ. ಇಲ್ಲಿ ಈ ಭಾಗದಲ್ಲಿ ನೀರಾವರಿ ಸೌಲಭ್ಯಗಳೇ ಇಲ್ಲ. ಪಕ್ಕದಲ್ಲಿ ನಮ್ಮ ಬಂಜಾರ ಸಮಾಜದ ನಂಬಾಡಿ ತಂಡಿದ ಹೆಣ್ಮಕ್ಳಿಗೆ ಚರ್ಚೆ ಮಾಡ್ತಾ ಇದ್ದೀವಿ ಬರಬೇಕಾದ್ರೆ. ಬಡತನ ಅಂತಕ್ಕಂಥ ನೋಡ್ತಾ ಇದ್ದೀವಿ, ಕೂಲಿ ಕೆಲಸಕ್ಕೋಸ್ಕರವಾಗಿ ಮಹಾರಾಷ್ಟ್ರಕ್ಕೂ ಗೋವಾಕ್ಕೂ ಹೋಗ್ತಕ್ಕಂಥದ್ದು ಏನಿದೆ. ಇದೆಲ್ಲವನ್ನ ಸಂಪೂರ್ಣವಾಗಿ ಇವತ್ತು ನಿಮ್ಮ ನಿಮ್ಮ ಗ್ರಾಮದಲ್ಲೇ ಎಲ್ಲ ರೀತಿಯ ಒಂದು ದುಡಿಮೆಗೆ ಅವಕಾಶವನ್ನು ಸರ್ಕಾರದ ಮುಖಾಂತರವೇ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ತರ್ತಾ ಇದ್ದೇವೆ. 4ನೇ ಯೋಜನೆ ಅದು ರೈತರ ಕಾರ್ಯಕ್ರಮದ ಜೊತೆಗೆ ಯಾರಿಗೆ ಮನೆ ಇಲ್ಲ ಮನೆ ಕಟ್ಕೊಡ್ತಕ್ಕಂಥದ್ದು. ಇದೆಲ್ಲ ರೀತಿಯ ಕಾರ್ಯಕ್ರಮಗಳು ಪಂಚರತ್ನ ಕಾರ್ಯಕ್ರಮದಲ್ಲಿ ನಾವೇನು ತರಬೇಕು ಅಂತ ಇದ್ದೇವೆ. 65 ವರ್ಷ ಈ ರಾಜ್ಯದಲ್ಲಿರ್ತಕ್ಕಂಥ ಹಿರಿಯ ತಂದೆ ತಾಯಿ ಕೊನೆಯ ಹಂತದಲ್ಲಿ ಅವರ ಪಕ್ಕದಲ್ಲಿ ಬಡತನದಿಂದಲೋ ಇಲ್ಲ ಮಕ್ಕಳು ಕೆಲಸ ಇಲ್ಲದೇನೋ ಮಕ್ಕಳು ಕಷ್ಟ, ಆ 65 ವರ್ಷ ಮೇಲ್ಪಟ್ಟಂಥ ತಂದೆ ತಾಯಿಂದವರಿಗೂ ಒಂದು ಕಾಯಿಲೆ ಇದ್ದರೆ ಒಂದು ಔಷಧಿ ತರೋಕ್ಕೆ ದುಡ್ಡಿರಲ್ಲ. ಅದೆಲ್ಲವನ್ನು ಗಮನಿಸಿ 65 ವರ್ಷ ಮೇಲ್ಪಟ್ಟಂಥ ಎಲ್ಲ ಹಿರಿಯ ತಂದೆ ತಾಯಿಂದರಿಗೆ ಬದುಕಿರೋವರೆಗೆ 5,000 ರೂಪಾಯಿಗಳನ್ನು ಅವ್ರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದ್ದೇವೆ. ಮತ್ತು ವಿಧವಾ ತಾಯಂದಿರು ಮತ್ತು ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಈಗಿರ್ತಕ್ಕಂಥ 800 ರೂಪಾಯಿನ 2,500 ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದೇವೆ. ಅದು ಪ್ರತಿ ತಿಂಗಳು ದುಡ್ಡು ದೊರಕಬೇಕು ಆ ರೀತಿಯ ಕಾರ್ಯಕ್ರಮ. ಅದ್ರ ಜೊತೆಗೆ ನಿಮ್ಮ ರಸ್ತೆ ಕೆಲಸದಿಲ್ಲದೇ ಕೊಟ್ಟಿದ್ದೀನಿ. ಇದೆಲ್ಲ ಏನು ತಲೆಕೆಡಿಸ್ಕೊಂಡು, ಯಾಕೆಂದರೆ ನಾವು ಈ ರಾಜ್ಯದಲ್ಲಿ 14 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಾವು ಕೊಟ್ಟಂಥ ದುಡ್ಡು ಈ ಒಂದು ಕ್ಷೇತ್ರದಲ್ಲಿ BJP ಸರ್ಕಾರ ಬಂದ ನಂತರ ನಿಲ್ಲಿಸ್ಬಿಟ್ರಲ್ಲ. ಅದಕ್ಕೆ ದೇವಾನಂದ ಚೌಹಾಣ್ ಅವರು ಹೆಸರು ಕೆಡಿಸಬೇಕು ಅಂತ. ಕಾರಣ ಅವ್ರ ವಿರುದ್ಧ ನಿಂತಂಥದ್ದು ನಿಮಗೆ ಗೊತ್ತಿದೆ. ಪಕ್ಕದ ನಿಮ್ಮ ಬಾಗಲಕೋಟೆ ಜಿಲ್ಲೆ ನಮ್ಮ ನೀರಾವರಿ ಮಂತ್ರಿಗಳೇನಿದ್ದಾರೆ ಗೋವಿಂದ ಕಾರಜೋಳ ಮಗನ ನಿಲ್ಲಿಸಿದರು. ನೀವು ಅವ್ರನ್ನ ಲೆಕ್ಕಕ್ಕಿಡಗಳಿದೆ ಚೌಹಾಣ್ ಅವ್ರನ್ನ ಗೆಲ್ಲಿಸಿದ್ರಿ. ಆ ಅಸೂಯೆಯಿಂದ ಚೌಹಾಣ್ ಅವ್ರಿಗೆ ಹೆಸರು ಕೆಡಿಸ್ಬೇಕು ಅಂತೇಳಿ ಇದೆಲ್ಲ ಏನು ನಡೆದಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಅತ್ಯಂತ ಸಂಭಾವಿತ ಸರಳ ವ್ಯಕ್ತಿಯವರು, ಒಂದು ರೀತಿಯ ಮಗುವಿನ ಮನಸ್ಸಿನವರು. ದಯವಿಟ್ಟು ತಾವು ಈ ಬಾರಿ ಅವ್ರಿಗೆ ಆಶೀರ್ವಾದ ಮಾಡಿ ನಾನು ಈ ಒಂದು ಭಾಗದ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು ಅವ್ರ ಜೊತೆಯಲ್ಲಿ ಸೇರಿ ಜೊತೆಗೂಡಿ ಇಲ್ಲಿ ಅಭಿವೃದ್ಧಿ ಕೆಲಸಗಳೇನಾಗಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ ನಾನು ನಿನ್ನೆ ದಿನ ದೇವರಿಬ್ಬರಿಗೆ, ಮೊನ್ನೆ ನಮ್ಮ ಸಿಂಧಗಿ ತಾಲೂಕಿಗೆ, ಅದರ ಹಿಂದಿನ ದಿನ ಹಿಂಡಿ ತಾಲೂಕಿನ ಪ್ರಯಾಣ ಮಾಡಿದ್ದೆ. ಸುಮಾರು 100-110 ಕಿಲೋಮೀಟ್ರ್ ಒಂದೊಂದು ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೇನು ಭೇಟಿ ಕೊಟ್ಟಿದ್ದೇನೆ. ಯಾವ ಹಳ್ಳಿನಲ್ಲೂ ನೆಟ್ಟಗೊಂದು ರಸ್ತೆ ಇಟ್ಟಿಲ್ಲ. ಅದಕ್ಕೆ ಕಾರಣ ಈ ಸರ್ಕಾರ ನಡೆಸೋರ ಮೇಲೆ. ಅವರಿಗೆ ನಿಮ್ಮ ಅಭಿವೃದ್ಧಿ ಬೇಕಾಗಿಲ್ಲ, ನಿಮ್ಮ ಅಭಿವೃದ್ಧಿ ಹೆಸರಲ್ಲಿ ಅಲ್ಲಿ ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ತಾರೆ. ಇದು ದುಡ್ಡು ಹೊಡೆದಿರ್ತಾರೆ. ಇದಾಗಬಾರದು ಈ ರಾಜ್ಯದಲ್ಲಿ. ನಿಮ್ಮ ದುಡ್ಡು ನಿಮಗೆ ತಲುಪಬೇಕು, ಆ ರೀತಿಯ ಒಂದು ಸರ್ಕಾರ ತರಬೇಕು ಅಂತೇಳಿ ಹೊರಟಿದ್ದೇನೆ. ಒಂದು ಅವಧಿಗೆ 5 ವರ್ಷದ ಸರ್ಕಾರ
ಜನತಾದ ಸರ್ಕಾರವನ್ನ ಭತ್ತದವರೆ ಒತ್ತಿರತಕ್ಕಂತ ಬೈಡೇ ಗುರುತು ನಮ್ಮ ಪಕ್ಷದ ಒಂದು ಚಿಹ್ನೆ ಏನಿದೆ ಚವಣ ಅವರನ್ನ ಆಯ್ಕೆ ಮಾಡಿ ಕಳಿಸ್ಕೊಡಿ ಈ ಭಾಗದ ಸಂಪೂರ್ಣ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಮುಗ್ಧತನವನ್ನ ಏನೆಲ್ಲ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಸರಿಪಡಿಸ್ಕೊಡೋದು ನನ್ನ ಜವಾಬ್ದಾರಿ ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಸಮಯದ ಅಭಾವ ಇನ್ನೂ ಸುಮಾರು 18-20 ಹಳ್ಳಿಗಳಿಗೆ ಇವತ್ತು ಭೇಟಿ ಕೊಡೋ ಕಾರ್ಯಕ್ರಮ ಇದೆ ಅದರಿಂದ ದಯವಿಟ್ಟು ಕನ್ನವನ್ನ ಗ್ರಾಮದ ಎಲ್ಲ ಹಿರಿಯರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಸಾಲ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿದೆ ಮಾಡಿಕೊಟ್ಟಿದ್ದೇವೆ ಮುಂದಕ್ಕೆ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತೀನಿ ಪ್ರತಿ ಮನೆ ನನಗೆ ಜಾತಿ ಪ್ರಶ್ನೆ ಇಲ್ಲ ಎಲ್ಲ ಕುಟುಂಬದವರು ನೆಮ್ಮದಿಯಿಂದ ಪ್ರತಿ ತಿಂಗಳು ನಿಮಗೊಂದು 10,000 ರೂಪಾಯಿ ಆದಾಯ ಇರಬೇಕು ನಿಮ್ಮ ದುಡಿಮೆಗೆ ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಸಮಾಜದವರಿಗೆ ತಂದುಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡಿದ್ದೇನೆ ಒಂದು 5 ವರ್ಷದ ಸರ್ಕಾರ ನನ್ನ ಕೈ ಕೊಟ್ಟರೆ ನೀವು ತೆರಿಗೆ ರೂಪದಲ್ಲಿ ಕಟ್ಟತಕ್ಕಂಥ ನಿಮ್ಮ ಹಣ ನಿಮ್ಮ ಜೋಬಿಗೆ ವಾಪಸ್ ತಂದುಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತೀವಿ ಇಲ್ಲಿ ಯಾವುದೋ ಹಣ ಲೂಟಿ ಅವಕಾಶ ಕೊಡಲ್ಲ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಈ ನಾಡು ಹೆತ್ತ ಹೆಮ್ಮೆಯ ಕುವರ ಗುಣದಲ್ಲಿ ಸಿರಿವಂತ ಸೇವೆಯಲ್ಲಿ ಶ್ರೀಮಂತ ಭರವಸೆಯ ಪ್ರತಿರೂಪ ರೈತರಿಗೆ ದಾರಿ ದೀಪ ನಿಮ್ಮೊಂದಿಗೆ ಎಂದೆಂದಿಗೂ ನಮ್ಮ ಯಾನ ನಮ್ಮೆಲ್ಲರ ಪ್ರಾಣ ನೀವೇ ಕುಮಾರಣ್ಣ ಜೀವಕ್ಕೆ ಜೀವ ಕುಂಜ ಯುವಕ ಮಿತ್ರರೆಲ್ಲ ನನ್ನ ವಂದನೆಗಳನ್ನು ಸಲ್ಲಿಸಿ ಇವತ್ತು ನಿಮ್ಮ ತಾಂಡ್ಯಗಳಲ್ಲಿ ಇರ್ತಕ್ಕಂಥ ಬಡತನ ಸರ್ ಇದೆಲ್ಲ ಗಮನಿಸಿದ್ದೇನೆ ನನಗೆ 5 ವರ್ಷದ ಸರ್ಕಾರ ಈ ಬಾರಿ ರಚನೆ ಆಗ್ತದೆ ಈ ಸಲ ದೇವ್ರ ದಯದಿಂದ ಇವತ್ತು ನಿಮ್ಮ ಕುಟುಂಬಗಳು ಉದ್ಯೋಗ ಇಲ್ಲ ಅಂತ ಹೇಳಿ ಎಲ್ಲ ಮಹಾರಾಷ್ಟ್ರಕ್ಕೆ ಗೋವಾಗ ಹೋಗೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಇಲ್ಲೇ ನಿಮಗೆ ಬದುಕಲಿಕ್ಕೆ ಏನೇನು ಬೇಕು ಎಲ್ಲ ರೀತಿ ಆರ್ಥಿಕವಾಗಿ ಸರ್ಕಾರದಿಂದ ಏನು ಹಣ ಕೊಡಿಸ್ಬೇಕು ಕೊಟ್ಟು ನಿಮ್ಮ ಬದುಕನ್ನ ಕಟ್ಕೊಡ್ತೀವಿ ನಮ್ಮ ಪಂಚರತ್ನ ಕಾರ್ಯಕ್ರಮದ ಉದ್ದೇಶ ನಿಮ್ಮ ಕುಟುಂಬದಲ್ಲಿ ಯಾರು ಊರು ಬಿಟ್ಟು ಹೊರಗಡೆ ಹೋಗಬಾರ್ದು ಕೆಲಸ ಅಂತ ಹೇಳಿ ಇಲ್ಲೇ ಉದ್ಯೋಗ ಕೊಡ್ತೀವಿ ನಿಮ್ಗೆ ಹೈನುಗಾರಿಕೆ ಮಾಡೋದು ಕುರಿ ಸಾಕೋದು ಇಲ್ಲ ನಿಮ್ಮ ನಿಮ್ಮ ಕುಸುರಿ ಮಾಡ್ತಿರಲ್ಲ ಅದಕ್ಕೆ ಎಲ್ಲ ಸರ್ಕಾರಿ ಸಾಲ ಅಂತ ಅಲ್ಲ ಹಾಗೆ ನಿಮಗೆ ಕೊಡಿಸ್ತೀನಿ ಆದರೆ ನೀವು ಸರಿಯಾದ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕು ಆಮೇಲೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಯಾಕೆಂದರೆ ನಿಮ್ಮ ಮಕ್ಕಳನ್ನ ಓದಿಸಲ್ಲ ನೀವು ನೋಡಿದ್ದೀನಿ ನಾನು ನಿಮ್ಮಲ್ಲಿ ವಿದ್ಯೆ ಕಡಿಮೆ ಅದಕ್ಕೋಸ್ಕರವಾಗಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲೇ ಉತ್ತಮವಾದಂಥ ಶಾಲೆಗಳನ್ನು ತೆಗೆದು ಶಿಕ್ಷಣಕ್ಕೂ ಎಲ್ಲ ರೀತಿ 1 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಉಚಿತವಾಗಿ ಶಿಕ್ಷಣ ಕೊಡಿಸ್ತೀವಿ ಬದುಕೋದಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತೀವಿ ಈ ಬಾರಿ ನನಗೆ ನಿಮ್ಮ ಕಷ್ಟಗಳೆಲ್ಲ ಏನು ನೋಡಿದ್ದೀನಿ ನಾನು ಈ ಬಾರಿ ಹಲವಾರು ಪಂಚರತ್ನ ಅಂತ ಯೋಜನೆಯನ್ನು ತರ್ತಾ ಇದ್ದೀನಿ ನಿಮ್ಮಗಳ ಬದುಕೋಸ್ಕರಲ್ಲೇ ಬಡವರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದಕ್ಕೆ ಈ ಪಂಚರತ್ನ ಕಾರ್ಯಕ್ರಮ ಮಾಡ್ತಾ ಇರೋದು ಚವ್ಹಾಣ್ ಅವರನ್ನ ನೀವು ಆಶೀರ್ವಾದ ಮಾಡಿದ್ದೀರಿ ಅಲ್ಲಿ ನಮ್ಮ ತಂಗಿ ಅಲ್ಲಿ ನಿಂತಿದ್ದಾರೆ ಅವ್ರನ್ನ ನಿಮ್ಮ ಕುಟುಂಬದವರೊಬ್ಬರು ಅಕ್ಕ ತಂಗಿ ಅಂತ ನೋಡ್ಕೊತಾ ಇದ್ದೀರಿ ಈ ಸಲ ಚವ್ಹಾಣ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಡಿ ಅವ್ರನ್ನ ಮಂತ್ರಿ ಮಾಡಿ ನಿಮ್ಮ ಒಂದು ಸಮಾಜದ ಅಭಿವೃದ್ಧಿ ಬಡತನ ಏನಿದೆ ಸರಿಪಡಿಸ್ಬೇಕಲ್ಲ ಕೆಲಸ ಮಾಡ್ಕೊಡ್ತೀವಿ ನನ್ನ ಜವಾಬ್ದಾರಿ ಅದರಿಂದ ಇವತ್ತು ನಿಮಗೆ ನನ್ನ ವೈಯಕ್ತಿಕವಾದ ಮನವಿ ಮಾಡೋದು ಒಗ್ಗಟ್ಟಾಗಿ ಎಲ್ಲ ಈ ಬಾರಿ ಚವ್ಹಾಣ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನಿಮ್ಮ ಆಶೀರ್ವಾದ ಮಾಡಿ ನಿಮ್ಮೆಲ್ಲ ಕಷ್ಟಗಳ ಬಗೆಹರಿಸ್ಕೊಡ್ತೀನಿ